ಬಿ ಎ ಆರನೇ ಸೆಮಿಸ್ಟ್ರಿನ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಸಾಲಿನ ನಿಮ್ಮ ಪಠ್ಯಕ್ರಮದಲ್ಲಿ ಹಳೆಗನ್ನಡ ವ್ಯಾಕರಣ ಮತ್ತು ದ್ರಾವಿಡ ಭಾಷಾ ವಿಜ್ಞಾನ ಅಂತಕ್ಕಂಥ ಒಂದು ಪತ್ರಿಕೆ ಎರಡರಲ್ಲಿ ನಿಮಗೆ ಬರುತ್ತೆ ಇಲ್ಲಿ ದ್ರಾವಿಡ ಭಾಷಾ ವಿಜ್ಞಾನ ಅಂತಕ್ಕಂಥ ವಿಷಯದಲ್ಲಿ ದ್ರಾವಿಡರು ಮತ್ತು ಅವರ ಸಂಸ್ಕೃತಿ ಕುರಿತಾಗಿ ನಾವಿಲ್ಲಿ ಚರ್ಚೆ ಮಾಡಬೇಕಾಗುತ್ತೆ ನಾವು ಯಾರನ್ನು ದ್ರಾವಿಡರು ಅಂತ ಕರಿತೀವಿ ಈಗ ಅನೇಕ ಜನಾಂಗಗಳು ನಮ್ಮಲ್ಲಿದೆ ಅಂದರೆ ಇಂಡೋ ಆರ್ಯನ್ನರು ಆಸ್ಟ್ರೇನಿಯನ್ ಆಸ್ಟ್ರಿಯನ್ನರು ಮಂಗೋಲಿಯನ್ನರು ಹಾಗೆ ಆಫ್ರಿಕನ್ ಆಫ್ರಿಕಲ್ಲಿ ಬರ್ತಕ್ಕಂಥ ಕೆಲವೊಂದು ನಿಗ್ರೋ ಜನಾಂಗಗಳು ಸೊ ಹೀಗೆ ಅನೇಕ ಜನ ಸಮುದಾಯಗಳಂತೆ ಅನೇಕ ಜನವರ್ಗಗಳಂತೆ ಸಹ ಈ ದ್ರಾವಿಡರು ಒಂದು ಜನ ಸಮುದಾಯ ಈ ದ್ರಾವಿಡ ಜನ ಸಮುದಾಯ ಅಥವಾ ದ್ರಾವಿಡ ವರ್ಗ ಎಲ್ಲಿಂದ ಇವರು ಬಂದರು ಇವರು ಭಾರತದ ಮೂಲ ನಿವಾಸಿಗಳೇ ಅಥವಾ ಬೇರೆ ಕಡೆಯಿಂದ ಭಾರತಕ್ಕೆ ವಲಸೆ ಬಂದವರೇ ಈ ವಿಚಾರ ಕುರಿತಾಗಿ ಅನೇಕ ಜನ ಭಾಷಾ ವಿಜ್ಞಾನಿಗಳು ಮತ್ತು ಮಾನವನ ಜನಾಂಗೀಗ ಅಧ್ಯಯನ ಮಾಡಿದವರು ಅನೇಕ ರೀತಿಯ ಚರ್ಚೆಯನ್ನು ಮಾಡಿದ್ದಾರೆ ಇದರಲ್ಲಿ ದ್ರಾವಿಡರು ಅಂತಕ್ಕಂಥದ್ದು ನಾವು ಯಾರನ್ನ ದ್ರಾವಿಡರು ಕರಿತೀವಿ ಸಹಜವಾಗಿಯೇ ನಾವು ದ್ರಾವಿಡರು ಅಂದ ತಕ್ಷಣ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಜನಗಳನ್ನು ಮಾತ್ರ ನಾವು ದ್ರಾವಿಡನ್ನು ಕರಿಬೇಕಾ ಹಾಗಾದರೆ ದ್ರಾವಿಡ ಆಡ್ತಕ್ಕಂಥ ಜನರು ದೇಶದಾದ್ಯಂತ ಕಂಡು ಬರ್ತಾರಲ್ಲ ಸೊ ಅವರನ್ನು ನಾವು ಯಾವ ರೀತಿ ಕರಿಬೇಕಾಗುತ್ತೆ ಸೊ ಇಂಥ ವಿಚಾರ ಕುರಿತಾಗಿಯೇ ಅನೇಕ ಜನ ಭಾಷಾ ವಿಜ್ಞಾನಿಗಳು ಮತ್ತು ಭಾಷಾ ತಜ್ಞರು ಕೆಲವೊಂದು ಮಹತ್ವದ ಸಂಗತಿಗಳನ್ನು ನಮ್ಮ ಮುಂದೆ ತಿಳಿಸಿದ್ದಾರೆ ನಾವು ಈಗ ದ್ರಾವಿಡರು ಅಂದರೆ ಯಾರನ್ನ ನಾವು ದ್ರಾವಿಡರನ್ನು ಕರಿತೀವಿ ಸೊ ದ್ರಾವಿಡರ ಸಂಸ್ಕೃತಿ ಮತ್ತು ದ್ರಾವಿಡರ ಒಂದು ಮೂಲ ಎಲ್ಲಿಂದ ಬಂತು ಅಂತಕ್ಕಂಥ ವಿಚಾರವಾಗಿ ನಾನೀಗ ನಿಮ್ಮೊಂದಿಗೆ ನನ್ನ ಮಾತನ್ನು ನಾನು ಪ್ರಸ್ತಾಪ ಮಾಡ್ತಿದ್ದೆ ಈ ದ್ರಾವಿಡ ಶಬ್ದ ಅತ್ಯಂತ ಹಳೆಯದಾದ ಒಂದು ಶಬ್ದ ಅತ್ಯಂತ ಪುರಾತನವಾದ ಶಬ್ದ ಇದರ ಒಂದು ಕ್ಷೇತ್ರ ವ್ಯಾಪ್ತಿಯ ಅದರ ಅಳತೆ ಇನ್ನೂ ನಮಗೆ ಅರಿಯಲಾಗಿಲ್ಲ ಇದು ಜನಾಂಗಿಕವಾಗಿ ಭಾಷಿಕವಾಗಿಯೂ ಸಹ ಹೇಳಲ್ಪಟ್ಟಿದೆ ಅಂದರೆ ದ್ರಾವಿಡರು ಅಂದಕ್ಕಂಥ ಒಂದು ಪದ ಜನಾಂಗಿಕವಾಗಿಯೂ ಭಾಷಿಕವಾಗಿಯೂ ಹೇಳಲ್ಪಟ್ಟಿದೆ ನಾವು ಭಾರತದ ಉತ್ತರ ಭೂಭಾಗವನ್ನು ಆರ್ಯಖಂಡವೆಂದು ದಕ್ಷಿಣದ ಭೂಭಾಗವನ್ನು ದ್ರಾವಿಡ ಭೂಮಿ ಎಂದು ನಾವು ಹೇಳುವ ಮೂಲಕ ಜನಾಂಗಿಕ ಪ್ರತ್ಯೇಕತೆ ವಿಭಿನ್ನತೆ ವೈಶಿಷ್ಟ್ಯಗಳನ್ನು ಗುರುತಿಸಲಾಗಿದೆ ಇಲ್ಲಿ ನಿರ್ದಿಷ್ಟ ಗುಣ ಸ್ವಭಾವ ವಿಚಾರಗಳಿರುವ ಜನಾಂಗವೊಂದು ನಿರ್ದಿಷ್ಟ ಭೌಗೋಳಿಕ ಪರಿಸರದಲ್ಲಿ ಬದುಕುತ್ತವೆ ಎಂಬ ಆಲೋಚನೆಯಿಂದ ಬಂದ ಒಂದು ಪರಿಕಲ್ಪನೆ ಈ ದ್ರಾವಿಡ ಆಗಿದೆ ಪ್ರತಿಯೊಂದು ಪ್ರದೇಶದ ಜನರಲ್ಲಿ ಅಷ್ಟೇ ಏಕೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಹ ರೂಪ ಗುಣ ಸ್ವಭಾವ ಮುಂತಾದ ವಿಷಯಗಳಲ್ಲಿ ನಾವು ಭಿನ್ನತೆಯನ್ನು ನಾವು ಕಾಣ್ತೀವಿ ಮೂಲತಃ ಒಂದೇ ಜನಾಂಗಕ್ಕೆ ಸೇರಿದ ವ್ಯಕ್ತಿಗಳಲ್ಲಿ ಸಾಮ್ಯತೆ ನಮ್ಮಲ್ಲಿ ಕಂಡುಬರುತ್ತದೆ ಭಾರತದ ಮೂಲ ನಿವಾಸಿಗಳು ಅಥವಾ ಇಲ್ಲಿ ವಾಸಿಸಿದ ಪ್ರಾಚೀನತಮ ಜನಾಂಗ ಯಾವುದು ಎಂಬ ಬಗ್ಗೆ ವಿದ್ವಾಂಸರಲ್ಲಿ ಕೆಲವೊಂದು ಚರ್ಚೆಗಳು ಸಹ ಇಲ್ಲಿ ನಡೆದಿವೆ ಹೊರಗಿನ ಜನರು ಇಲ್ಲಿ ಬಂದು ನೆಲೆಸುವುದಕ್ಕಿಂತ ಮೊದಲು ಇಲ್ಲಿ ಇದ್ದ ಜನಾಂಗ ಒಂದು ಇರಬೇಕು ಇಲ್ಲಿಯ ಜನರ ಸಂಸ್ಕೃತಿ ಮತ್ತು ಹೊರಗಿನಿಂದ ಬಂದು ನೆಲೆಸಿದ ಜನರ ಸಂಸ್ಕೃತಿ ಎರಡೂ ಬೆರೆತು ಭಾರತೀಯ ಸಂಸ್ಕೃತಿಯ ರೂಪ ತಾಳಿತು ಹೀಗೆ ಹೊರಗಿನಿಂದ ಬಂದವರು ದ್ರಾವಿಡರೇ ಅಥವಾ ಆರ್ಯರೇ ಎಂಬ ಬಗೆಗೆ ಸಾಕಷ್ಟು ಚರ್ಚೆಗಳು ಸಹ ನಡೆದಿವೆ ಇವರಲ್ಲಿ ಕೆಲವರು ದ್ರಾವಿಡರು ಆರ್ಯರಂತೆಯೇ ಹೊರಗಿನಿಂದ ಬಂದವರು ಎಂದರೆ ಮತ್ತೆ ಕೆಲವರು ಅವರು ಇಲ್ಲಿಯ ಮೂಲ ನಿವಾಸಿಗಳೇ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ ಆದರೆ ದ್ರಾವಿಡರು ಹೊರಗಿನಿಂದ ಬಂದವರಿರಬೇಕು ಎಂಬ ಅಭಿಮತವೇ ಪ್ರಸ್ತುತ ಬಹುಮತವಾಗಿದೆ ಅಂದರೆ ದ್ರಾವಿಡರು ಸಹ ಇವರು ಸಹ ಆರ್ಯರಂತೆ ಹೊರಗಿನಿಂದ ಬಂದಿರತಕ್ಕಂಥ ಒಂದು ಜನಸಮುದಾಯ ಒಂದು ವರ್ಗ ಅಂತಕ್ಕಂಥ ಮಾತನ್ನು ಆ ಅನೇಕ ಜನಜನ ವಿದ್ವಾಂಸರು ಭಾಷಾ ವಿದ್ವಾಂಸರು ಒಪ್ಪಿಸಿದ್ದಾರೆ ಹಾಗಾದರೆ ದ್ರಾವಿಡರು ಎಲ್ಲಿಂದ ಈ ದೇಶಕ್ಕೆ ಪ್ರವೇಶಿಸಿದರು ಈ ದ್ರಾವಿಡ ಜನಾಂಗ ಎಲ್ಲಿಂದ ಈ ದೇಶಕ್ಕೆ ಪ್ರವೇಶಿಸಿದರು ಎಂಬ ಪ್ರಶ್ನೆ ಸಹಜವಾಗಿಯೇ ನಮಗೆ ಕಾಡುತ್ತದೆ ಈ ಬಗೆಗೆ ಸಮಾಜಶಾಸ್ತ್ರಜ್ಞರು ಭಾಷಾ ವಿಜ್ಞಾನಿಗಳು ಮಾನವಶಾಸ್ತ್ರಜ್ಞರು ಇತಿಹಾಸ ತಜ್ಞರು ಮತ್ತು ಪ್ರಾಚ್ಯ ವಸ್ತು ಸಂಶೋಧಕರು ಸಹ ಇದರ ಕುರಿತಾಗಿ ಆಳವಾಗಿ ಅಧ್ಯಯನವನ್ನು ನಡೆಸಿದ್ದಾರೆ ಹೊರಗಿನಿಂದ ಬಂದ ದ್ರಾವಿಡರು ಅವರಿಗಿಂತ ಮೊದಲೇ ಇದ್ದ ಇಲ್ಲಿದ್ದ ಜನರೊಂದಿಗೆ ಬೆರೆತು ತಮ್ಮ ಸಂಸ್ಕೃತಿಯನ್ನು ಅವರು ಬಿತ್ತತೊಡಗಿದರು ದ್ರಾವಿಡರು ದ್ರಾವಿಡರು ಕೂಡ ಇದು ಒಂದು ಸಂಕರ ಜನಾಂಗವಿರಬೇಕು ಸಂಕರ ಅಂದರೆ ಸಮ್ಮಿಶ್ರ ಜನಾಂಗ ಆಸ್ಟ್ರೋಲೈಡ್ ನಿಗ್ರೋಯೈಟ್ ಮತ್ತು ಮೆಡಿಟೇರಿಯನ್ ಮೂಲದ ಜನರ ರಕ್ತದ ಬೆರಕೆಯನ್ನು ನಾವು ದ್ರಾವಿಡರಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ ದ್ರಾವಿಡ ಮೂಲವನ್ನು ನಿಯೋಲಿಥಿಕ್ ಕಾಲದ ಮೆಡಿಟೇರಿಯನ್ ಜನಾಂಗದೊಂದಿಗೆ ಶಾಸ್ತ್ರಿ ಸುನೀತ ಕುಮಾರ್ ಚಟರ್ಜಿ ಮುಂತಾದವರು ಗುರುತಿಸುತ್ತಾರೆ ಪ್ರಾಚೀನ ಮೆಡಿಟರೇಯನ್ ಪ್ರದೇಶದ ಜನರು ಪಶ್ಚಿಮ ಏಷ್ಯಾದ ಮಾರ್ಗವಾಗಿ ಬಲೂಚಿಸ್ತಾನದ ಮುಖೇನ ಭಾರತಕ್ಕೆ ಬಂದಿರಬೇಕು ಮಾರ್ಗ ಮಧ್ಯದಲ್ಲಿ ಬಲೂಚಿಸ್ತಾನದಲ್ಲೇ ಕೆಲವು ಗುಂಪುಗಳು ಬೀಡುಬಿಟ್ಟಿರಬೇಕು ಹೀಗೆ ಊಹಿಸಲು ಕಾರಣ ಬಲೂಚಿಸ್ತಾನದಲ್ಲಿ ಕಂಡುಬರುವ ಬ್ರಾಹಿ ಭಾಷೆ ದ್ರಾವಿಡದೊಂದಿಗೆ ನಿಕಟ ಸಂಬಂಧ ಹೊಂದಿದೆ ಅಂದರೆ ದ್ರಾವಿಡ ಭಾಷೆ ಕೇವಲ ದಕ್ಷಿಣ ಭಾರತದಲ್ಲಿ ಮಾತ್ರ ಕಂಡುಬರಲ್ಲ ಉತ್ತರದ ಬಲೂಚಿಸ್ತಾನದಲ್ಲಿ ಕರ್ತಕ್ಕಂಥ ಬ್ರಾಹಿ ಮಾಲ್ತೋ ಮತ್ತು ಕುರುಕ್ ಅಂತಕ್ಕಂಥ ಈ ದ್ರಾವಿಡ ಭಾಷೆಗಳು ಸಹ ಆ ಭಾಗದಲ್ಲಿ ಕಂಡು ಹೀಗಾಗಿ ದ್ರಾವಿಡ ಭಾಷೆಯನ್ನು ನಾವು ಉತ್ತರ ದ್ರಾವಿಡ ಭಾಷೆಗಳು ಮಧ್ಯ ದ್ರಾವಿಡ ಭಾಷೆಗಳು ಮತ್ತು ದಕ್ಷಿಣ ದ್ರಾವಿಡ ಭಾಷೆಗಳಂತ ನಾವು ವಿಭಾಗವನ್ನು ಮಾಡ್ತೀವಿ ಅದರ ಅದರ ಮೂಲಕ ಈ ದ್ರಾವಿಡ ಜನಾಂಗ ಸೊ ಉತ್ತರ ಭಾರತದಿಂದ ಸಂಚಾರ ಮಾಡುತ್ತಾ ಮಾಡುತ್ತಾ ಕೊನೆಗೆ ಏನೋ ಕಾರಣಾಂತರಗಳಿಂದ ದಕ್ಷಿಣ ಭಾರತದ ಕಡೆಗೆ ಇವರು ನೆಲೆ ಊರಿದರು ಅಂತಕ್ಕಂಥ ಒಂದು ಸಂಗತಿ ನಮಗೆ ಈ ಭಾಷೆಗಳ ಆಧಾರದ ಮೂಲಕ ನಮಗೆ ತಿಳಿದು ಬರುತ್ತೆ ಈ ಬ್ರಾಹ್ವಿ ಭಾಷೆ ದ್ರಾವಿಡದೊಂದಿಗೆ ನಿಕಟ ಸಂಬಂಧ ಹೊಂದಿದೆ ಈ ಕಾರಣಕ್ಕೆ ದ್ರಾವಿಡ ವಂಶದ ಪ್ರಮುಖ ವರ್ಗವು ಮೆಡಿಟೇರಿಯನ್ ವಂಶದೊಂದಿಗೆ ಸಂಬಂಧ ಹೊಂದಿರಬೇಕು ಹೀಗೆ ಸಂಬಂಧ ಹೊಂದಿದ ಮೆಡಿಟರೇನರು ಆಸ್ಟ್ರೋಲೈಡ್ ವಂಶದರೊಂದಿಗೆ ಬೆರೆತು ಮಿಶ್ರ ಸಂಸ್ಕೃತಿಯನ್ನು ಅದು ಹುಟ್ಟು ಹಾಕಿರಬೇಕು ಅದೇ ನಮ್ಮ ಪ್ರಾಚೀನ ದ್ರಾವಿಡ ಸಂಸ್ಕೃತಿ ಈ ದ್ರಾವಿಡ ಶಬ್ದವು ಜನಾಂಗವಾಚಿಯೇ ಭಾಷಾವಾಚಿಯೋ ಅಥವಾ ಪ್ರದೇಶವಾಚಿಯೇ ಈ ಬಗ್ಗೆ ಅನೇಕ ರೀತಿಯ ಚರ್ಚೆಗಳು ಸಹ ನಡೆದಿವೆ ಆದರೂ ಸಹ ಇದನ್ನು ಒಮ್ಮತವಾಗಿ ಜನಾಂಗವಾಚಿ ಎನ್ನಲು ಹೆಚ್ಚು ಇದು ಸೂಕ್ತವಾಗಿದೆ ದ್ರಾವಿಡರಾಡುವ ಭಾಷೆ ಅದು ದ್ರಾವಿಡ ಭಾಷೆ ಕ್ರಿಸ್ತಪೂರ್ವ ಐದು ಸಾವಿರ ವರ್ಷಗಳ ಹಿಂದೆ ದ್ರಾವಿಡರು ಮೆಡಿಟೇರಿಯನ್ ತೀರದಿಂದ ಮೆಸಪೊಟೊಮಿಯ ಮಾರ್ಗವಾಗಿ ಅಂದರೆ ಇಂದಿನ ಇರಾಕ್ ಇರಾನ್ ಮಾರ್ಗವಾಗಿ ವಾಯುವ್ಯ ಕಣಿವೆಗಳ ಮೂಲಕ ಭಾರತಕ್ಕೆ ಇವರು ವಲಸೆ ಬಂದಿರಬೇಕು ಹಾಗೆ ಬಂದವರು ಕ್ರಿಸ್ತಪೂರ್ವ ಸಾವಿರದ ಐನೂರಿಂದ ಐನೂರವರೆಗಿನ ಅವಧಿಯಲ್ಲಿ ಸಿಂಧು ನದಿಯ ಬಯಲಿನಲ್ಲಿ ತಮ್ಮ ವೈಭವದ ಜೀವನ ಸಾಧಿಸಿದ್ದಿರಬೇಕು ಅನಂತರ ಏಷ್ಯಾ ಮೈನರ್ನಿಂದ ಬಂದ ಆರ್ಯರೊಡನೆ ದ್ರಾವಿಡರು ಸಂಪರ್ಕ ಪಡೆದರು ಇಬ್ಬರ ನಡುವೆ ಕೊಡುಕೊಳ್ಳುವಿಕೆಯಿಂದ ವಿನೂತನ ಸಂಸ್ಕೃತಿ ಅಲ್ಲಿ ರೂಪುಗೊಂಡಿರಬೇಕು ದ್ರಾವಿಡರ ಮೂಲ ಸಂಸ್ಕೃತಿಯ ಕುರುಹುಗಳು ಹರಪ್ಪ ಮತ್ತು ಮೆಹೆಂಜಾರಗಳಲ್ಲಿ ದೊರೆತರೆ ಆರ್ಯ ದ್ರಾವಿಡರ ಸಮ್ಮಿಶ್ರ ಸಂಸ್ಕೃತಿಯ ಅವಶೇಷಗಳು ಲೋಥಾಲ್ನಲ್ಲಿ ನಮಗೆ ಕಂಡುಬರುತ್ತೆ ಹೀಗೆ ದ್ರಾವಿಡ ಮತ್ತು ಆರ್ಯರ ನಡುವೆ ಸಂಬಂಧ ಹೊಂದಿ ಕೊನೆಗೆ ಪರಸ್ಪರರಲ್ಲಿ ಸ್ವಲ್ಪ ಕಲಗಳು ಅಲ್ಲಿ ಉಂಟಾಗುತ್ತವೆ ಅಂದರೆ ಉತ್ತರದಲ್ಲಿದ್ದ ದ್ರಾವಿಡರು ಹೊರಗಿನಿಂದ ಬಂದ ಆರ್ಯರ ಆಕ್ರಮಣಕ್ಕೆ ತುತ್ತಾಗಿ ಕ್ರಮೇಣ ಅವರು ದಕ್ಷಿಣ ಭಾರತ ಕಡೆಗೆ ಅವರು ಬಂದಿರುವ ಸಾಧ್ಯತೆ ಬಂದಿರಲಿ ಬಂದಿರಲಿಕ್ಕೆ ಸಾಧ್ಯತೆ ಇದೆ ಹೀಗೆ ದಕ್ಷಿಣದಲ್ಲಿ ಬಂದು ಸ್ಥಾಪಿತರಾಗುವ ತಾವು ಇಲ್ಲಿನ ಮೂಲ ನಿವಾಸಿಗಳನ್ನು ಗೆದ್ದು ಅವರೊಂದಿಗೆ ಬೆರೆತು ತಮ್ಮ ಸಂಸ್ಕೃತಿಯನ್ನು ಅವರು ಬಿತ್ತಿದರು ದಕ್ಷಿಣದ ಪೂರ್ತಿ ಹರಡಿಕೊಂಡು ಬೇರೆ ಬೇರೆ ಪ್ರದೇಶಗಳಲ್ಲಿ ನೆಲೆನಿಂತ ಇವರು ಕ್ರಮೇಣ ತಮ್ಮ ಬದುಕಿನ ಬದುಕಿನ ವಿಧಾನವನ್ನು ವಿಭಿನ್ನತೆಯನ್ನು ಇವರು ರೂಢಿಸಿಕೊಂಡರು ಭಿನ್ನ ಜೀವನ ಕ್ರಮ ಕ್ರಮವು ಕಾಣಿಸಿಕೊಂಡಿದ್ದರ ಜೊತೆಗೆ ಭಾಷೆಯಲ್ಲೂ ಕ್ರಮೇಣ ಭಿನ್ನತೆ ಸಹ ಇವರಲ್ಲಿ ಕಂಡುಬಂತು ಆ ಭಿನ್ನತೆಯೇ ಪ್ರತ್ಯೇಕ ಭಾಷೆಗಳ ಉದಯಕ್ಕೆ ಅದು ನಾಂದಿಯಾಯಿತು ಹೀಗೆ ಹುಟ್ಟಿಕೊಂಡುಗಳೇ ದ್ರಾವಿಡ ಭಾಷೆಗಳು ಹೀಗೆ ಹುಟ್ಟಿದ ತಮಿಳು ಕನ್ನಡ ತೆಲುಗು ಮಲಯಾಳಂಗಳು ಕಾಲಾಂತರದಲ್ಲಿ ತಮ್ಮ ಸಂಸ್ಕೃತಿಯನ್ನು ವಿಭಿನ್ನವಾಗಿಯೇ ನಿರ್ಮಿಸಿಕೊಳ್ಳಲು ಅವು ಪ್ರಯತ್ನಿಸಿದವು ಮತ್ತು ಆರ್ಯರನ್ನು ದಾಟಿ ದಕ್ಷಿಣದ ಕಡೆಗೆ ಕೆಲವು ದ್ರಾವಿಡರು ಬರಲಾರದವರು ಬಲೂಚಿಸ್ತಾನದತ್ತ ಅಲ್ಲೇ ಅವರು ಉರಿದರು ಅವರ ಭಾಷೆ ನಾನು ಆಗಲೇ ಹೇಳಿದ ಹಾಗೆ ಅದು ಬ್ರಾಹುಯಿ ಭಾಷೆಯಾಯಿತು ಮಧ್ಯ ಭಾರತದ ಕಾಡುಗಳಲ್ಲಿ ಅಸ್ಸಾಂ ಸುತ್ತಲಿನ ಪ್ರದೇಶಗಳಲ್ಲಿ ಕೆಲವು ಗುಂಪುಗಳು ಸಹ ಅಲ್ಲಿ ಉಳಿದುಕೊಂಡವು ಅವರ ಭಾಷೆಗಳನ್ನು ನಾವು ಮಧ್ಯ ದ್ರಾವಿಡ ಭಾಷೆಗಳನ್ನತ್ತೇವೆ ದ್ರಾವಿಡರು ಮಧ್ಯ ಪ್ರಾಂತಗಳಿಂದ ಇಲ್ಲಿಗೆ ಬಂದವರು ಎಂಬ ಅಭಿಪ್ರಾಯ ಅಭಿಪ್ರಾಯವಿರುವಂತೆಯೇ ಅವರು ಇಲ್ಲಿನ ಮೂಲ ನಿವಾಸಿಗಳು ಎಂಬ ಅಭಿಪ್ರಾಯವಿದೆ ಇಲ್ಲಿಂದಲೇ ಅವರು ಇತರೆಡೆಗೆ ಮುಖ್ಯವಾಗಿ ಮೆಡಿಟರೇನಿಯನ್‌ ಮುಂತಾದ ಮಧ್ಯ ಪ್ರಾಂತಗಳಿಗೆ ಹೋಗಿ ನೆಲೆಸಿರಬೇಕು ಎಂಬ ಅಭಿಪ್ರಾಯವು ಆರ್ಯ ಮತ್ತು ದ್ರಾವಿಡ ಎರಡೇ ಭಾರತದ ಬಹು ವ್ಯಾಪಕ ಜನಾಂಗಗಳು ಸಂಸ್ಕೃತ ಮತ್ತು ಸಂಸ್ಕೃತ ಜನ್ಯ ಭಾಷೆಗಳು ದ್ರಾವಿಡ ಮತ್ತು ದ್ರಾವಿಡ ಜನ್ಯ ಭಾಷೆಗಳು ಅವರಾಡುವ ಬಹುದೊಡ್ಡ ಒಂದು ಭಾಷಾ ಪರಿವಾರಗಳಿವು ಅಲ್ಲದೆ ಮುಂದೆ ಈ ಭಾಷೆಗಳ ಪ್ರತ್ಯೇಕತೆಯ ಆಧಾರದ ಮೇಲೆ ರಾಜ್ಯವಾರು ಪ್ರದೇಶಗಳು ವಿಂಗಡೆಯಾದ ನಂತರ ಕಾಲದಿಂದ ಈಚೆಗೆ ಭಾಷೆ ಭಾಷೆಗಳ ನಡುವೆ ಉಂಟಾದ ಒಡಕಿನ ಪರಿಣಾಮ ಗಾಢವಾದವಾದುದು ಇದಷ್ಟೇ ಅಲ್ಲ ಅಖಿಲ ಭಾರತೀಯ ವೇದಿಕೆಯಲ್ಲಿ ವೈದಿಕ ಸಂಸ್ಕೃತಿ ಮತ್ತು ದ್ರಾವಿಡ ಸಂಸ್ಕೃತಿ ಘರ್ಷಣೆ ಇಂದು ಮುಂದುವರೆಯುತ್ತಿದೆ ದಕ್ಷಿಣ ಭಾರತದ ಕಡೆಗೆ ಬಂದಾಗ ಪಂಚ ದ್ರಾವಿಡ ಭಾಷೆಗಳಲ್ಲಿ ಬರ್ತಕ್ಕಂಥ ತಮಿಳು ಮೊದಲು ಭಾಷೆ ಅಂದರೆ ಇಲ್ಲಿ ಪ್ರೊಟೋ ದ್ರಾವಿಡಿಯನ್ ಅಂದರೆ ಮೂಲ ದ್ರಾವಿಡ ಭಾಷಾ ಪರಿವಾರದಿಂದ ಇವೆಲ್ಲ ಭಾಷೆಗಳು ಕವಲುಡೆದು ಅಂದರೆ ಮೂಲ ದ್ರಾವಿಡ ಭಾಷೆಯಿಂದ ಮೊದಲು ಕವಲುಡೆದ ಭಾಷೆ ಯಾವುದು ತಮಿಳು ನಂತರ ಕನ್ನಡ ತೆಲುಗು ಮಲಯಾಳಂ ತುಳು ಸೇ ಹೀಗೆ ಇತರ ಭಾಷೆಗಳೆಲ್ಲ ಅದು ಕವಲೊಡೆದು ಅವುಗಳಲ್ಲಿ ಕನ್ನಡ ತಮಿಳು ತೆಲುಗು ಮಲಯಾಳಂ ಈ ನಾಲ್ಕು ಭಾಷೆಗಳು ಮಾತ್ರ ಲಿಪಿ ಉಳ್ಳ ಭಾಷೆಗಳು ಉಳಿದ ಯಾವ ಭಾಷೆಗೂ ಸಹ ಲಿಪಿ ಇಲ್ಲ ಸುಮಾರು ಎಪ್ಪತ್ತೈದಕ್ಕಿಂತ ಅಧಿಕ ದ್ರಾವಿಡ ಭಾಷೆಗಳು ನಮ್ಮಲ್ಲಿ ಕಂಡು ಬರ್ತವೆ ಕೆಲವು ಲಿಪಿ ಉಳ್ಳ ಭಾಷೆಗಳಿದ್ದಾವೆ ಕೆಲವು ಲಿಪಿ ಇಲ್ಲದ ಭಾಷೆಗಳಿದ್ದಾವೆ ಹೀಗಾಗಿ ಈ ದ್ರಾವಿಡರು ಅಂದರೆ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ನಾವು ಅರ್ಥ ಮಾಡ್ಕೋಬೇಕಂದ್ರೆ ಈ ದ್ರಾವಿಡ ಪದವನ್ನು ನಾವು ಸಹಜವಾಗಿಯೇ ಪ್ರಾರಂಭದಲ್ಲಿ ದ್ರಾವಿಡರು ಅಂದ್ರೆ ಕೇವಲ ತಮಿಳಿಗೆ ಮಾತ್ರ ಸೀಮಿತವಾಗಿತ್ತು ದ್ರಾವಿಡರು ಅಂತ ತಕ್ಷಣ ನಮಗೆ ತಮಿಳರು ಜ್ಞಾಪಕ ಅಂದರೆ ತಮಿಳರಿಗೆ ಮಾತ್ರ ನಾವು ದ್ರಾವಿಡರ ಅಂತವನ್ನ ಅಣ್ಣಾ ಡಿ ಎಂ ಕೆ ಅಂತಕ್ಕಂಥ ಒಂದು ಪಕ್ಷ ಇದೆಯಲ್ಲ ಅಲ್ಲಿ ದ್ರಾವಿಡಿಯನ್ ಪಕ್ಷ ಇದೆಯಲ್ಲ ಹಾಗೆ ತಮಿಳಿಗೆ ಮಾತ್ರ ಸೀಮಿತವಾಗಿತ್ತು ಆದರೆ ಈಗ ಅಧ್ಯಯನದ ಒಂದು ದೃಷ್ಟಿಕೋನ ಬದಲಾಗಿದೆ ದ್ರಾವಿಡ ಅಂತಕ್ಕಂಥ ಒಂದು ಪದ ಇದು ಕೇವಲ ತಮಿಳಿಗೆ ಮಾತ್ರ ಸೀಮಿತವಲ್ಲ ಸಂಕುಚಿತವಾಗಿ ಇದು ತಮಿಳಿಗೆ ಮಾತ್ರ ಸೀಮಿತವಾದರೆ ವಿಶಾಲವಾದ ಅರ್ಥದಲ್ಲಿ ಇದು ಕನ್ನಡ ತೆಲುಗು ಮಲಯಾಳಂ ತುಳು ಇತರ ದ್ರಾವಿಡ ಭಾಷೆಗಳೆಲ್ಲ ಸೇರಿ ಇದು ದ್ರಾವಿಡಿಯನ್ ಅಂತಕ್ಕಂಥ ಒಂದು ವಿಶಾಲ ಅರ್ಥವನ್ನು ಇದು ಪಡೆದುಕೊಂಡಿದೆ ಸೊ ಇಲ್ಲಿಯವರೆಗೆ ದ್ರಾವಿಡ ಅಂತ ದ್ರಾವಿಡರು ಅಂತಕ್ಕಂಥ ಒಂದು ವಿಷಯ ಕುರಿತಾಗಿ ಚರ್ಚೆಯನ್ನು ನಾನು ನಿಮ್ಮ ಮುಂದೆ ಮಾಡಿದ್ದೀನಿ ಈ ವಿಚಾರವನ್ನು ಅರ್ಥೈಸಿಕೊಂಡು ಸೊ ಇದರ ಕುರಿತಾಗಿ ಟಿಪ್ಪಣಿಯನ್ನು ನಾನು ನಿಮಗೆ ಕಳಿಸ್ತೀನಿ ದಯವಿಟ್ಟು ಎಲ್ಲರೂ ಟಿಪ್ಪಣಿಯನ್ನು ತಾವು ನೋಟನ್ನು ಮಾಡಿಕೊಳ್ಳಿ ನಮಸ್ಕಾರ